ಸ್ನೇಹಿತರೆ, ನಾವೆಲ್ಲರೂ ಮಲಗುವಂಥ ಸಮಯದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳೆರಡೂ ನಮ್ಮ ಸುತ್ತಮುತ್ತಲೂ ಸುಳಿದಿರುತ್ತವೆ. ಒಳ್ಳೆಯ ಶಕ್ತಿಗಳು ನಾವು ಜೀವನದಲ್ಲಿ ಮುಂದೆ ಸಾಗಲು ನಮಗೆ ಸಹಾಯವನ್ನು ಮಾಡುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಮಲಗುವಂಥ ಸಮಯದಲ್ಲಿ ನಮ್ಮ ಜೀವಾತ್ಮವು ಆಚೆ ಹೋಗಿರುತ್ತದೆ. ಹಾಗಾಗಿ ಮಲಗುವಂಥ ಸಮಯದಲ್ಲಿ ಒಳ್ಳೆಯ ಶಕ್ತಿಗಳು ನಮಗೆ ಜೀವನದಲ್ಲಿ ಮುಂದೆ ಸಾಗಲು ಸಹಾಯವನ್ನು ಮಾಡುತ್ತವೆ. ಸ್ವಪ್ನಗಳ ಮೂಲಕ ನಮಗೆ ಒಳ್ಳೆಯ ರೀತಿ ಮಾರ್ಗದರ್ಶನಗಳನ್ನು ಸಹ ಕೊಡುತ್ತವೆ. ಇನ್ನೊಂದೆಡೆ ಕೆಟ್ಟ ಶಕ್ತಿಗಳು ನಮ್ಮ ಜೀವನವನ್ನು ಹಾಳು ಮಾಡಲು ಮುಂದಾಗಿರುತ್ತವೆ. ಯಾರೆಲ್ಲ ಈ ವಸ್ತುಗಳನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿದ್ರೋ ಅವರೆಲ್ಲ ಶ್ರೀಮಂತರಾದರು, ಅವರ ಬಡತನ ಆಗಲಿ ದರಿದ್ರತೆ ನಾಶ ಆಯಿತು. ಹಾಗಾಗಿ ಇಂದು ನಾವು ನಿಮಗೆ ಯಾವ ರೀತಿಯ ವಸ್ತುಗಳನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಆಧ್ಯಾತ್ಮಿಕ ಧನ ಸಂಪತ್ತಿನ ಸರಿ ಸಂಪತ್ತಿನ ಉನ್ನತಿಯಾಗುತ್ತದೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕದಾದ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದನ್ನು ಮರೆಯಿದ್ರಿ. ಯಾಕಂದರೆ ನಂತರ ನೀವು ಲೈಕ್ ಶೇರ್ ಮಾಡೋದನ್ನೇ ಮರೆತು ಬಿಡ್ತೀರಾ. ಚಾನಲ್ಗೆ ಇಲ್ಲಿಯ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಇಂಥ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಒಂದೊಳ್ಳೆ ನಿಮಗೆ ಏನಾದರೂ ತಾಯಿ ಲಕ್ಷ್ಮೀ ದೇವಿಯ ಮೇಲೆ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಬರೆಯಿರಿ. ಒಂದೊಳ್ಳೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕ್ವಶನ್ ಇಸ್ತಿದ್ರೆ, ಡೌಟ್ಗಳಿದ್ದರೆ ಅವುಗಳನ್ನು ಸಹ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ನೀವು ಕೇಳಬಹುದು. ಖಂಡಿತ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಒಂದೊಳ್ಳೆ ಮನಸ್ಸಿಗಳನ್ನು ಈಡೇರಿಸ್ಕೊಳ್ಬೇಕಂದ್ರೆ ಜೀವನದಲ್ಲಿ ನೀವು ಮುಂದೆ ಸಾಗಲು ಇಷ್ಟಪಡ್ತಾ ಇದ್ರೆ, ಅಂದರೆ ಪ್ರತಿಯೊಬ್ಬರಲ್ಲೂ ಕೆಲವು ಮನಸ್ಸಿಗಳು ಆಸೆಗಳು ಇರ್ತವೆ. ಒಂದೊಳ್ಳೆ ಅವು ಬೇಗನೆ ಪೂರ್ತಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ತಲೆದಿಂಬಿನ ಕೆಳಗಡೆ ಭಗವದ್ಗೀತೆ ಅಥವಾ ಸುಂದರಕಾಂಡ ಪುಸ್ತಕವನ್ನು ಇಟ್ಟು ನೀವು ಮಲಗಿರಿ. ಈ ರೀತಿಯ ಒಂದು ಮಾಹಿತಿ ಇದೆ, ಯಾವ ವ್ಯಕ್ತಿಗಳು ಭಗವದ್ಗೀತೆ ಆಗಲಿ ಅಥವಾ ಸುಂದರಕಾಂಡ ಪುಸ್ತಕವನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗ್ತಾರೋ ಅವರ ಪೂರ್ಣವಾಗದಂಥ ಆಸೆಗಳು ಮನಸ್ಸಿಚ್ಛೆಗಳು ಬೇಗನೆ ಈಡೇರುತ್ತವೆ. ಎರಡನೇದಾಗಿರೋದು ಗರಿಕೆ ಆಗಿದೆ. ಹೌದು ಸ್ನೇಹಿತರೆ, ಯಾರು ತಲೆದಿಂಬಿನ ಕೆಳಗಡೆ ಗರಿಕೆಯನ್ನು ಇಟ್ಕೊಂಡು ಮಲಗ್ತಾರೋ ಅವರ ಶರೀರದ ಮೇಲೆ ಮಾಡಿದಂಥ ತಂತ್ರ ಆಗಲಿ, ಮಾಟ ಮಂತ್ರ ಇರ್ಬೋದು, ಈ ಗರಿಕೆಯನ್ನು ಇಟ್ಕೊಂಡು ಮಲಗೋದ್ರಿಂದ ಅವೆಲ್ಲವೂ ನಾಶ ಆಗುತ್ತವೆ. ಒಂದೊಳ್ಳೆ ನಿಮ್ಮ ಮೇಲೂ ತಂತ್ರ ಪ್ರಯೋಗ ಆಗಿದ್ದರೆ, ಮನೆಯಲ್ಲಿ ಯಾರಾದರ ಮೇಲೆ ಕೆಟ್ಟ ಶಕ್ತಿಗಳು ಆವರಿಸ್ಕೊಂಡಿದ್ರೆ ಇಂಥ ವ್ಯಕ್ತಿಗಳು ಗರಿಕೆಯನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು. ಇಲ್ಲಿ ಅದಷ್ಟೇ ದೊಡ್ಡದಾಗಿರುವ ಕೆಟ್ಟದಾಗಿರುವ ತಂತ್ರ ಶಕ್ತಿಗಳಿದ್ದರೂ ಸಹ ದೂರ ಆಗುತ್ತವೆ. ಒಂದೊಳ್ಳೆ ಬೆಳ್ಳುಳ್ಳಿಯ ಎರಡು ಪೀಸ್ಗಳನ್ನು ತಲೆದಿಂಬಿನ ಕೆಳಗಡೆ ನೀವು ಇಟ್ಕೊಂಡು ಮಲಗಿದರೂ ಸಹ ಅನೇಕ ಪ್ರಕಾರದ ಲಾಭಗಳು ನಿಮಗೆ ಸಿಗುತ್ತವೆ. ಯಾಕಂದರೆ ಈ ಬೆಳ್ಳುಳ್ಳಿಯು ನೆಗೆಟಿವ್ ವಿಷಯಗಳನ್ನು ತನ್ನೊಳಗೆ ಎಳೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತದೆ. ಜೊತೆಗೆ ಸಾಧಕರ ರಕ್ಷಣೆಯನ್ನು ಕೂಡ ಇದು ಮಾಡುತ್ತದೆ. ಒಂದೊಳ್ಳೆ ಸಾಧಕರಿಗೆ ಅಕಲ್ಕ ಮೃತ್ಯು ಆಗಲಿದೆ ಅಂದರೆ, ಕಾಲಸರ್ಪ ದೋಷಗಳು ಅಂಟ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಪ್ರಕಾರದ ಭಯಂಕರವಾದ ದೋಷಗಳು ಅಂಟ್ಕೊಂಡಿದ್ರೆ ಇಂಥ ಕೆಟ್ಟ ದೋಷಗಳನ್ನು ಇದು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಒಂದು ಮಾಹಿತಿಯ ಪ್ರಕಾರ ಬೆಳ್ಳುಳ್ಳಿ ಎರಡು ಭಾಗ ಆಗುತ್ತದೆ, ಆದರೆ ಇದು ಸಾಧಕರನ್ನು ರಕ್ಷಣೆ ಮಾಡುತ್ತದೆ. ಹಾಗಾಗಿ ಬೆಳ್ಳುಳ್ಳಿಯನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ಅನೇಕ ರೀತಿಯ ಲಾಭಗಳು ದೊರೆಯುತ್ತವೆ. ಇದರ ನಂತರ ಇರೋದು ಹೆಸರು ಕಾಳುಗಳು. ಏಳು ಸಂಖ್ಯೆಯಲ್ಲಿ ಹೆಸರು ಕಾಳುಗಳನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ, ಮುಂಜಾನೆ ಇವುಗಳನ್ನು ಹರಿಯುತ್ತಿರುವಂಥ ನೀರಿನಲ್ಲಿ ಬಿಡೋದ್ರಿಂದ ಅದೃಷ್ಟದಲ್ಲಿ ಧನಯೋಗವೂ ಬರುತ್ತದೆ. ಒಂದೊಳ್ಳೆ ಹಣ ಬರುವಂಥ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗಿದ್ರೆ ಧನ ಸಂಪತ್ತು ಆಗಮನದ ದಾರಿಗಳು ತೆರೆಯುತ್ತವೆ. ಕುಂಡಲಿಯಲ್ಲಿ ಧನಯೋಗವೂ ಆಗುತ್ತದೆ. ಇಲ್ಲಿ ನಿಂತು ಹೋಗಿರುವ ಎಲ್ಲ ಕಾರ್ಯಗಳು ಕೂಡ ನಡೆಯಲು ಶುರುವಾಗುತ್ತವೆ. ಈ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.